ನೇತ್ರಾವತಿ ನದಿ ತಿರುವು ಯೋಜನೆ. ಅಲ್ಲ ಅಲ್ಲ, ಇದು ನೇತ್ರಾವತಿ ನದಿ ತಿರುವು ಯೋಜನೆ ಅಲ್ವೇ ಅಲ್ಲ, ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ. ವಿಷಯ ಅದೇ, ಮರುನಾಮಕರಣ ಮಾಡಿದ್ದಾರೆ. ಅವರು ಹೇಳ್ತಾರೆ, ನಾವು ನಂಬಬೇಕು. ಹಾಗಾದ್ರೆ ಏನಿದು ಯೋಜನೆ, ಆ ನೀರನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಈ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಬೆಂಗಳೂರು ಮಹಾನಗರದ ಪಕ್ಕದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೀರಾ ಹಳ್ಳಿಗಾಡಿನ ಪ್ರದೇಶಗಳಾದ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ, ಗೌರಿಬಿದನೂರು ಮತ್ತು ಕೋಲಾರ ಜಿಲ್ಲೆ, ಇಲ್ಲಿ ಮಳೆಯ ಅಭಾವ ಹೆಚ್ಚಾಗಿದ್ದು ಇಲ್ಲಿನ ಜನರಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಇರುವುದಂತೂ ಕಣ್ಣಾರೆ ಕಂಡ ಸತ್ಯ. ಅದರಲ್ಲೂ 90%-ರಷ್ಟು ರೈತ ಕುಟುಂಬಗಳೇ ಇರುವುದರಿಂದ ಇಲ್ಲಿ ಕೃಷಿಯನ್ನೇ ನಂಬಿ ಬದುಕ್ತಿರುವವರು ಹೆಚ್ಚು. ಅಂತಹ ರೈತರಿಗೆ ಕೃಷಿ ಮಾಡಲು ಬಿಡಿ, ಕುಡಿಯೋಕ್ಕೂ ನೀರಿಲ್ಲದ ಪರಿಸ್ಥಿತಿ ಎಂಥವರ ಕಲ್ಲು ಹೃದಯವನ್ನು ಕರಗಿಸುತ್ತೆ. ನಮ್ಮತ್ರ ಇರೋದ್ರಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹಂಚಿ ಕುಡಿಯೋಣ. ಯಾಕೆಂದ್ರೆ ಪ್ರತಿ ಬಾರಿ ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆ ತೆಗೆಯುವ ತಮಿಳುನಾಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಕ್ಕದ ಜಿಲ್ಲೆಯಾದ ರಾಮನಗರ ಜಿಲ್ಲೆಯನ್ನು ಹಾದು ಹೋಗುವ ಕಾವೇರಿ ನದಿಯಿಂದ ಲೆಕ್ಕವಿಲ್ಲದಷ್ಟು TMC ನೀರನ್ನು ತಮಿಳುನಾಡಿಗೆ ಹರಿಸುವ ಮಹಾಧಾನಿಗಳು ನಾವಲ್ವೇ? ಅಂಥದ್ರಲ್ಲಿ ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಜನರಿಗೆ ಕುಡಿಯುವ ನೀರನ್ನು ಕೊಡಲ್ಲ ಅನ್ನೋದು ಹೇಗೆ ಸಾಧ್ಯ ಸ್ವಾಮಿ? ಉಳ್ಳಾಲದ ನೇತ್ರಾವತಿ ಸೇತುವೆ ಮೇಲೆ ನಿಂತು ನಮಗೇನ್ರಿ, ನಮ್ಮತ್ರ ಇಷ್ಟು ನೀರಿದೆ, ಅವರಿಗೆ ಕುಡಿಯೋಕೆ ನೀರು ಕೊಟ್ರೆ ಏನಾಗುತ್ತೆ ಅಂತ ಹೇಳೋ ಬುದ್ಧಿವಂತ ಮಹಾಶಯರಿಗೆ ಇಲ್ಲಿ ಕಾಣುವ ನೀರು ಸಮುದ್ರದಿಂದ ಬಂದಿರುವ ಉಪ್ಪು ನೀರು, ಅಂದ್ರೆ ಬ್ಯಾಕ್ ವಾಟರ್, ಇದು ಕೃಷಿಗಾಗ್ಲಿ ಯಾವುದೇ ಉಪಯೋಗಕ್ಕಾಗ್ಲಿ ಯೋಗ್ಯವಲ್ಲ ಎಂದು ತಿಳಿಯದಿರುವುದು ದುರಾದೃಷ್ಟಕರ ಸಂಗತಿ. ಹಾಗಾದ್ರೆ ಮಂಗಳೂರಿಗೆ ಸರಬರಾಜಾಗುವ ನೀರು ಯಾವುದು? ಇಲ್ಲಿದೆ ನೋಡಿ, BC ರೋಡಿನ ಪಕ್ಕದಲ್ಲಿರುವ ತುಂಬೆ ಡ್ಯಾಮ್. ಇಲ್ಲಿ ಶೇಖರಣೆಯಾಗುವ ನೀರಿನ ಪ್ರಮಾಣ ಒಂದು ಕಡೆಯಾದ್ರೆ ಅದರ ಮುಂದಿರುವ ನೀರಿನ ಪ್ರಮಾಣ ನೋಡಿ ಹೇಗಿದೆ ಅಂತ. ಇದು ಸತ್ಯಾರೇ, ನೇತ್ರಾವತಿ ಈ ಪರಿಯಾಗಿ ಬತ್ತಿ ಹೋಗಿರೋದಕ್ಕೆ ಸಮುದ್ರದಂಚಿನ ಉಪ್ಪು ನೀರು ನೇತ್ರಾವತಿಯಲ್ಲಿ ತುಂಬಿಕೊಂಡಿರೋದು. ಈ ಸತ್ಯನ ತಿಳಿಯದೇ ಇರೋರೇ ನಾವು ನೀವೆಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬುದ್ಧಿವಂತರು, ಹೃದಯವಂತರು, ಕೇವಲ ಕುಡಿಯೋ ನೀರನ್ನು ತಡೆಯೋ ಪ್ರಯತ್ನ ಮಾಡೋರು ನಾವಲ್ಲ. ಹಾಗಾದ್ರೆ ಈ ಸಹ್ಯಾದ್ರಿ ಸಂಚಯ ರಿಜಿಸ್ಟರ್ಡ್, ನೇತ್ರಾವತಿ ಉಳಿಸಿ ಹಾಗೂ ಇತರ ಸಂಘಟನೆಯವರೆಲ್ಲ ಸೇರಿ ಈ ಚಳುವಳಿ ಪ್ರತಿಭಟನೆ ಮಾಡ್ತಿರೋದು ಯಾತಕ್ಕಾಗಿ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪೂರ್ಣ ಅಲ್ಲದೇ ಇದ್ರೂ ಭಾಗಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರು ನಗರ ಮತ್ತು ಗ್ರಾಮಾಂತರಕ್ಕೆ ವರ್ಷಕ್ಕೆ ಬೇಕಾದ ನೀರು 1.8 TMC ಅಷ್ಟು. ಇದರ ಸರಬರಾಜಾಗುವ ಪೈಪ್ನ ವಿಸ್ತೀರ್ಣ 4.6 feet, ಅಂದ್ರೆ 52 inches ಪೈಪ್ ಅಲ್ವೇ? ಆದ್ರೆ ಇಲ್ಲಿ ನೋಡಿ ಸ್ವಾಮಿ, ನಮ್ಮ ಕರ್ನಾಟಕದ ಸೋ ಕಾಲ್ಡ್ ಭಗೀರಥರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರಬರಾಜು ಮಾಡಲು ಹೊರಟಿರುವ ಕುಡಿಯುವ ನೀರಿನ ಪೈಪ್ಗಳ ಸುತ್ತಳತೆ 10 feet. ಇದು ಒಂದಲ್ಲ, ಇಂತಹ 4 ಲೈನ್ಗಳಲ್ಲಿ ಈ ಪೈಪ್ ಸಾಗುತ್ತಂತೆ. ನೀವೇ ಹೇಳಿ, ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರನ್ನು ಹರಿಸ್ತಾ ಇದ್ದಾರಾ ಅಥವಾ ಇಡೀ ದಕ್ಷಿಣ ಭಾರತಕ್ಕೆ ನೀರನ್ನು ಹರಿಸ್ತಾರಂತ? ಏನಿದು ಅನ್ಯಾಯ! ಒಂದು ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶ ಇದ್ರೆ ಇಷ್ಟು ಸುತ್ತಳತೆಯ ಪೈಪು ಸಾಕೆಂದಾದಲ್ಲಿ ಇವರುಗಳು ಆ ಆನೆಗಾತ್ರದ ಪೈಪ್ಗಳಿಂದ ಚಿಕ್ಕಬಳ್ಳಾಪುರದಂತಹ ಅದು ಇನ್ನೆಷ್ಟು ಜಿಲ್ಲೆಗಳಿಗೆ ನೀರು ಹರಿಸೋ ಯೋಚನೆ ಹಾಕ್ಕೊಂಡಿದ್ದಾರೆ. ಇಷ್ಟಕ್ಕೂ ಪಶ್ಚಿಮ ಭಾಗದಲ್ಲಿ ಇವರು ಹೇಳಿರುವಷ್ಟು ನೀರು ಇದೆಯೇ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ವಾಡಿಕೆಯಲ್ಲಿ ಸುರಿಯುವ ಮಳೆಯ ಪ್ರಮಾಣ 3,539 ರಿಂದ 4,725 mm,
ಅಂದ್ರೆ ಯೋಜನಾ ವ್ಯಾಪ್ತಿ ಪ್ರದೇಶದಲ್ಲಿ 9.55 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಲಿದ್ದು, ಪೂರ್ವಕ್ಕೆ ಕೊಂಡೊಯ್ಯೋದಕ್ಕೆ ಕೇವಲ 0.85 ಟಿಎಂಸಿ ನೀರು ಮಾತ್ರ ಲಭ್ಯವಿರುವುದಾಗಿ ಹೇಳಿದೆ. ಆದರೆ ಕರ್ನಾಟಕ ನೀರಾವರಿ ನಿಗಮದ ಡಿಪಿಆರ್ನ ಪ್ರಕಾರ 6,280 ಮಿಲಿಮೀಟರ್ನಷ್ಟು ಮಳೆ ಇದ್ದು ಒಟ್ಟು 24 ಟಿಎಂಸಿ ನೀರು ಸಂಗ್ರಹವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅವಷ್ಟನ್ನು ಪೂರ್ವಕ್ಕೆ ತಿರುಗಿಸುವ ದೂರಾಲೋಚನೆ ಇದ್ದು ಸ್ಥಳೀಯ ಕೃಷಿಕರ ಬಳಕೆಗೆ ನೀರನ್ನು ಉಳಿಸದಿರೋ ಬಗ್ಗೆ ಪ್ರಸ್ತಾವನೆ ಮಾಡದೇ ಇರೋದು ದುರಾದೃಷ್ಟಕರ ಸಂಗತಿ. ಇದರಲ್ಲಿ ಯಾವುದು ಸತ್ಯ, ಯಾವುದು ಕಾಲ್ಪನಿಕ ಎಂಬುದನ್ನು ತನಿಖೆ ಮಾಡಿ ಮುಂದುವರಿಯಬೇಕಾದದ್ದು ನಮ್ಮ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ವಾ? ಅಷ್ಟಕ್ಕೂ ಟಿಎಂಸಿ ಅಂದ್ರೆ ಎಷ್ಟು ಅದನ್ನು ತಿಳ್ಕೊಂಡು ಬರೋಣ. ಒಂದು ಟಿಎಂಸಿ ಅಂದ್ರೆ 1,000 ಮಿಲಿಯನ್ ಕ್ಯೂಬಿಕ್ ಫೀಟ್, ಅಂದ್ರೆ 500 ಫೀಟ್ ಅಗಲದ 400 ಫೀಟ್ ಉದ್ದದ ಸ್ಟೇಡಿಯಂನಲ್ಲಿ 20 ಫೀಟ್ ಎತ್ತರದಲ್ಲಿ ನೀರನ್ನು ತುಂಬಿಸಿದ್ರೆ ಶೇಖರಣೆಯಾಗೋ ನೀರು 0.004 ಟಿಎಂಸಿ. ಇಂತಹ 250 ಸ್ಟೇಡಿಯಂನಷ್ಟು ನೀರು ಶೇಖರಣೆಯಾದ್ರೆ ಅದು 1 ಟಿಎಂಸಿ. ಹಾಗಾದ್ರೆ 24 ಟಿಎಂಸಿ ಅಂದ್ರೆ ಎಷ್ಟು ಅನ್ನೋದನ್ನ ನೀವೇ ಊಹಿಸಿ. ಇಲ್ಲಿಂದ ಮುಂಬೈ ತನಕ 4 ಸಾಲುಗಳಲ್ಲಿ ಇಂತಹ ಸ್ಟೇಡಿಯಂಗಳಿದ್ರೆ ಅಲ್ಲಿ ಸಂಗ್ರಹವಾಗುವ ನೀರು 24 ಟಿಎಂಸಿ. ಈಗ ನೀವೇ ಹೇಳಿ, ಇದನ್ನು ಪ್ರಶ್ನೆ ಮಾಡೋದು ತಪ್ಪಾ? ಖಂಡಿತ ಇಲ್ಲ. ಸ್ವತಂತ್ರ ಭಾರತದ ಪ್ರಜೆಗಳಾಗಿ ನಮ್ಮಿಂದ ನಮಗಾಗಿ ನಾವೇ ಆರಿಸಿ ಕಳಿಸಿದ ಜನಪ್ರತಿನಿಧಿಗಳು ಒಬ್ಬ ಜನಸಾಮಾನ್ಯನ ಕಣ್ಣಿಗೆ ಕಾಣುವಂತೆ ಇಂತಹ ಪ್ರಮಾಣದಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ಪ್ರತಿಭಟಿಸೋದು ಖಂಡಿತ ತಪ್ಪಲ್ಲ. ಈ ಪ್ರಾಜೆಕ್ಟ್ ಅನ್ನು ಕಾರ್ಯರೂಪಕ್ಕೆ ತರಲು ಇವರು ಹಾಳುಗೆಡವಲು ನಿಂತಿರುವ ರಮ್ಯ ಮನೋಹರವಾದ ಜಾಗ ನೋಡಿ ಎಂಥದ್ದು ಅಂತ. ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು, ಅದೇ ರೀ ನಮ್ಮ ಶಿರಾಡಿ ಘಾಟ್ನ ತುತ್ತ ತುದಿಯ ಭಾಗ. ಇವರು ಹಾಳುಗೆಡವಲು ತುದಿಗಾಲಲ್ಲಿ ನಿಂತಿರುವ ಅರಣ್ಯ ಭಾಗದ ಒಟ್ಟು ವಿಸ್ತೀರ್ಣ ಎಷ್ಟು ಗೊತ್ತಾ? 600 ಹೆಕ್ಟೇರ್ಗಳು. ನೆನಪಿರಲಿ ಬಂಧುಗಳೇ, 100 ಸೆಂಟ್ಸ್ಗಳು ಅಂದ್ರೆ 1 ಎಕರೆ, 100 ಎಕರೆಗಳು ಅಂದ್ರೆ 40.468 ಹೆಕ್ಟೇರ್ಗಳು, ಅಂದ್ರೆ ಸರಿಸುಮಾರು 1,500 ಎಕರೆಯಷ್ಟು ನಮ್ಮ ಪಶ್ಚಿಮ ಘಟ್ಟದ ವಿನಾಶ ಮಾಡಲು ಹೊರಟಿರೋ ಈ ಪ್ರಾಜೆಕ್ಟ್ ನಮ್ಗೆ ಬೇಕೆ? ಅಲ್ಲಿರುವ ನಾನಾ ವಿಧವಾದ ಜೀವಜಂತುಗಳು, ಪ್ರಾಣಿಗಳು, ಪಕ್ಷಿಗಳು, ಇವುಗಳ ಪಾಡು ಏನಾಗಬೇಕು ಸ್ವಲ್ಪ ಯೋಚಿಸಿ ನೋಡಿ. ಇಲ್ಲಿ ಕಡಿಯಲಾಗುವ 100 ವರ್ಷಗಳಷ್ಟು ಹಳೆಯದಾದ ಮರಗಳು ಯಾರ ಮಿಲ್ಲಿಗೆ ಸಾಗಿಸಲ್ಪಡುತ್ತಿದೆ? ಉತ್ತರ ಕೊಡಬೇಕಾದವರು ನಮ್ಮ ಅರಣ್ಯ ಸಚಿವರೇ ಹೊರತು ಬೇರೆ ಯಾರೂ ಅಲ್ಲ. ಇಷ್ಟೊಂದು ಪ್ರಮಾಣದಲ್ಲಿ ಮರಗಳ ಮಾರಣ ಹೋಮ ನಡೆದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಿಮಘಟ್ಟ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕುಸಿತ ಕಾಣೋದ್ರಲ್ಲಿ ಸಂಶಯನೇ ಇಲ್ಲ. ಕೆಲಸ ಆರಂಭವಾಗಿ 1 ವರ್ಷಕ್ಕೆ ಸುಮಾರು ಪ್ರಮಾಣದ ಅರಣ್ಯ ನಾಶವಾಗಿರೋದನ್ನ ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವಾಗ ಸಕಲೇಶ್ಪುರದ ಆರಂಭದಲ್ಲೇ ಬಲಬದಿಗೆ ನಮ್ಮ ಗಮನಕ್ಕೆ ಬರುತ್ತೆ. ಇದರ ಪ್ರತಿಫಲದಿಂದಾನೇ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಪ್ರಮಾಣ ಕಡಿಮೆಯಾಗಿರೋದು ಅಕ್ಷರಶಃ ಸತ್ಯ. ಹೀಗೆಯೇ ಅರಣ್ಯ ನಾಶ ಮುಂದುವರಿದ್ರೆ ಬರುವ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ತರಹಾನೇ ನಮ್ಮ ಮಂಗಳೂರು ಜಿಲ್ಲೆಯನ್ನು ಬರಡು ಭೂಮಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ವರಾಹಿ ಕುಡಿಯುವ ನೀರಿನ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಆರಂಭದಲ್ಲಿ ಇದರ ಬಜೆಟ್ 19 ಕೋಟಿಯಷ್ಟಿತ್ತು. ಈ ಪ್ರಾಜೆಕ್ಟ್ ಸಂಪೂರ್ಣಗೊಳ್ಳಲು ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ? ಸತತ 36 ವರ್ಷಗಳು. ದುರಾದೃಷ್ಟಕರ ಸಂಗತಿ ಅಂದ್ರೆ ಅಂತಿಮವಾಗಿ ಇದಕ್ಕೆ ಖರ್ಚಾಗಿರುವ ಒಟ್ಟು ಬಜೆಟ್ ಎಷ್ಟು ಗೊತ್ತಾ? ಬರೋಬ್ಬರಿ 500 ಕೋಟಿಯಷ್ಟು. ಅವರು ಹೇಳಿದಷ್ಟು ನೀರು ಬಂತೆ, ಶಿವನೇ ಬಲ್ಲ. ಹಾವು ಸಿಗ್ಲಿಲ್ಲ, ಹುತ್ತಕ್ಕೆ ಕೈ ಹಾಕಿದ ಕೈಯೂ ಸಿಗ್ಲಿಲ್ಲ ಅಂದಂಗಾಯ್ತು ಉಡುಪಿ ಜಿಲ್ಲೆಯ ಜನರ ಪರಿಸ್ಥಿತಿ. ಯಾಕೆ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡುತ್ತಿದ್ದೇವೆ ಅಂದ್ರೆ, ಕೇವಲ 19 ಕೋಟಿಯಷ್ಟು ಪ್ರಾಜೆಕ್ಟ್ ಅಂತಿಮವಾದ ಹಂತಕ್ಕೆ ಬರೋದಕ್ಕೆ 36 ವರ್ಷಗಳೇ ಬೇಕಾಯಿತು. ಇನ್ನು 13,000 ಕೋಟಿಯ ಪ್ರಾಜೆಕ್ಟ್ ಮುಗಿಯಲು ಇನ್ನೆಷ್ಟು ವರ್ಷಗಳು ಬೇಕಾಗಬಹುದು? ನೀವೇ ಯೋಚಿಸಿ. ಜನಪ್ರತಿನಿಧಿಗಳೇ, ನಿಜವಾಗ್ಲೂ ನಿಮಗೆ ಅಂತಃಕರಣ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಒಲವಿದೆ, ರಾಜ್ಯದ ಬಡ ರೈತರ ಬಗ್ಗೆ ಕಾಳಜಿ ಇದೆ ಅಂತಾದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಣತಿ ದೂರದಲ್ಲಿರುವ ರಾಮನಗರ ಜಿಲ್ಲೆಯಿಂದ ಹರಿದು ಹೋಗುವ
ಕಾವೇರಿ ನದಿಗೆ ಮೇಕೆದಾಟುವಿನಲ್ಲಿ ಒಂದು ಸಣ್ಣ ಮಟ್ಟದ ಡ್ಯಾಂ ನಿರ್ಮಾಣ ಮಾಡಿ ತಮಿಳುನಾಡಿಗೆ ಹರಿದು ಹೋಗುವ ನೀರಿನ ಕಾಲುಭಾಗ ನೀರನ್ನು ಶೇಖರಿಸಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕುಡಿಯುವ ನೀರನ್ನು ಹರಿಸಬಹುದಲ್ವೇ? ಅದ್ಯಾಕೆ ಬರಬೇಕಿತ್ತೋ ಇಷ್ಟು ದೂರಕ್ಕೆ, ನೀವೇ ಯೋಚಿಸಿ. ಪಕ್ಕದಲ್ಲಿ ಆನೆ ಹೋಗ್ತಾ ಇದ್ರು, ನಮ್ಮ ಜನಪ್ರತಿನಿಧಿಗಳು ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಬೆಟ್ಟ ಅಗೆದು ಅಷ್ಟು ದೂರದಿಂದ ಇಲಿ ಹಿಡಿಯೋಕೆ ಬಂದಿದಾರಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಬನ್ನಿ ಮಹಾಜನಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಉಪನದಿಗಳಾದ ಎತ್ತಿನಹೊಳೆ, ಕೇರಿಹೊಳೆ, ಹೊಂಗದಹೊಳೆ ಹಾಗೂ ಇತರೆ ಹೊಳೆ ತೊರೆಗಳ ನೀರನ್ನು ಪೂರ್ವಕ್ಕೆ ತಿರುಗಿಸುವ ಯೋಜನೆಗಳನ್ನು ತಡೆಯೋಣ. ಬನ್ನಿ, ನಾವು ನೀವೆಲ್ಲ ಒಂದಾಗೋಣ. ಸೇವ್ ನೇತ್ರಾವತಿ, ಸೇವ್ ಅವರ್ 1,000 crores ಆಫ್ ಟ್ಯಾಕ್ಸ್ ಅಮೌಂಟ್, ಸೇವ್ ಅವರ್ ವೆಸ್ಟರ್ನ್ ಗಾರ್ಡ್ಸ್. ಜೈ ಹಿಂದ್.